ಅಪ್ಪ ಎರಡು ಅಕ್ಷರಗಳ ಈ ಪದ ಸ್ವಲ್ಪ ಭಾರ, ಮಕ್ಕಳಿಗೆ ಮುಜುಗರ ಉಂಟು ಮಾಡೋ. ಆದರೆ ಒಂದರ್ಥದಲ್ಲಿ ಅಮ್ಮ ಮಕ್ಕಳನ್ನು ಭದ್ರವಾಗಿ ಕಾಯುವ ಕೋಟೆ ಅಂತಲೇ ಅರ್ಥ. ತಮ್ಮ ತಂದೆನ ಎಲ್ಲರೂ ಒಂದೊಂದು ಹೆಸರಿನಲ್ಲೇ ಕರೀತಾರೆ. ಕೆಲವರು ಸಹಜವಾಗಿ ಅಪ್ಪ ಅಂತಲೂ, ಕೆಲವರು ಪಪ್ಪ, ಡ್ಯಾಡಿ, ಅಣ್ಣ, ಹೀಗೆ ಹಲವಾರು ರೀತಿಲಿ. ಅಪ್ಪ ಅನ್ನೋ ಸಂಬಂಧ ಇದೆಯಲ್ಲ, ಬಹುಶಃ ಯಾರೋ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವೇ ಕೊಟ್ಟಿಲ್ಲ ಅನ್ಸತ್ತೆ. ಅಮ್ಮನ ಜೊತೆಗಿನ ಅಟ್ಯಾಚ್ಮೆಂಟ್, ಸೆಂಟಿಮೆಂಟ್ಗಳು ಅಪ್ಪನ ಜೊತೆ ಕಡಿಮೆನೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಸದಾ ತನ್ನ ಕುಟುಂಬನ ಸಲಹೆ ಬೇಕು, ತನ್ನ ಮಕ್ಕಳನ್ನು ತನಗಿಂತ ಉತ್ತಮ ಸ್ಥಿತಿಯಲ್ಲಿ ಕಾಣಬೇಕು ಅನ್ನೋ ಹಂಬಲ, ತಾನು ಪಡೋ ಕಷ್ಟಗಳು ತನ್ನ ಮಕ್ಕಳಿಗೆ ಬಾರದಿರಲಿ ಅನ್ನೋ ರೀತಿ ಅಪ್ಪ ಸದಾ ಮುಳ್ಳಿನ ಕಿರೀಟವನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತಾನೇ ಇರ್ತಾರೆ. ಕೆಲವು ಸಾರಿ ಸೆಲ್ಫಿಶ್ ಅನ್ನೋ ಹಣೆಪಟ್ಟಿ ಕಟ್ಟಿ ಅಪ್ಪನಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡೇ ಬಾಲ್ಯದಿಂದಲೂ ಬರ್ತೀವಿ. ನಮಗೆ ಅಮ್ಮ ಅಂದರೆ ನಮ್ಮ ಫ್ರೆಂಡ್, ನಮ್ಮ ವೆಲ್ ವಿಷರ್, ಮತ್ತೆ ಎಲ್ಲ. ಆದರೆ ಅಪ್ಪ, ಅಪ್ಪನ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನಾವು ಅಪ್ಪನ ಬಗ್ಗೆ ಯೋಚನೆ ಕೂಡ ಮಾಡೋದು ಕಡಿಮೆನೆ. ಆದರೆ ನಮಗೇನು ಬೇಕೋ ಅದನ್ನು ಪಡೆದುಕೊಳ್ಳೋಕ್ಕೆ ನಮಗೆ ಅಪ್ಪನೇ ಬೇಕು. ಅದು ಅಮ್ಮನ ಮಾಧ್ಯಮದ ಮುಖಾಂತರ. ನಾವು ನಮ್ಮ ಡಿಮ್ಯಾಂಡನ್ನು ನೇರವಾಗಿ ಅಪ್ಪನ ಮುಂದೆ ಇಡಲ್ಲ ನೋಡಿ. ನಾವೆಷ್ಟು ದಿಮಾಕ್ನವರು, ಕೊಡಿಸೋ ಅಪ್ಪನಿಗೆ ಇಲ್ಲದೇ ಇರೋ ದಿಮಾಕು, ಅಹಂಕಾರ, ಜಂಬ ಅಗತ್ಯಕ್ಕಿಂತ ಜಾಸ್ತಿ ನಮ್ಗಳಿಗಿರುತ್ತೆ. ಆದರೆ ಅಪ್ಪ ಪಾಪದ ಪ್ರಾಣಿ, ತನ್ನ ವರಮಾನ, ತನ್ನ ಖರ್ಚು ಇತ್ಯಾದಿಗಳಿಂದ ಕಂಗೆಟ್ಟಿದ್ರೂ ತನ್ನ ಮಕ್ಕಳು ಕೇಳಿದ್ದು ಕೇಳದೆ ಇರೋದನ್ನು ಸಾಲ ಮಾಡಿದ್ರೂ ಸರಿನೇ ಕೊಡಿಸೋಕೆ ಅಂತ ರೆಡಿಯಾಗಿ ನಿಂತಿರ್ತಾರೆ. ಜೀವನದಲ್ಲಿ ಒಂದು ಸಾರಿನೂ ತಮ್ಮ ಬರ್ತಡೇ ಮಾಡಿಕೊಳ್ಳದ ಅಪ್ಪ ತನ್ನ ಮಕ್ಕಳ ಬರ್ತಡೇನ ಸಾಕಷ್ಟು ಅದ್ಧೂರಿಯಾಗಿ ಆಚರಿಸೋಕೆ ಪ್ರಯತ್ನಿಸ್ತಿರ್ತಾರೆ. ಯಾವುದೋ ದೊಡ್ಡ ಹಬ್ಬ ಆಚರಿಸೋ ರೀತಿಲಿ ತನ್ನ ಫ್ರೆಂಡ್ಸ್ನ, ನೆಂಟರನ್ನ ಕರೆದು ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನಾವು ಅವ್ರು ಹಾಕೊಳ್ಳೋ ಬಟ್ಟೆ, ಚಪ್ಪಲಿ ಕಡೆ ಗಮನನೇ ಹರಿಸಲ್ಲ. ಅಪ್ಪನ ಬನಿಯನ್ನಲ್ಲಿ ಜೇನುಗೂಡಿನಂಥ ತೂತುಗಳು ವಾರ ವಾರಕ್ಕೂ ಹೆಚ್ಚಾಗ್ತಾ ಹೋದರೂ ನಾವು ಗಮನಿಸೋದೇ ಇಲ್ಲ. ನಿಜಕ್ಕೂ ನಾವು ಎಷ್ಟು ಕ್ರೂರಿಗಳಲ್ವಾ? ನಮಗಾಗಿ ತನ್ನ ಹೃದಯದಲ್ಲಿ ಅಪಾರ ಆಸೆ ಆಕಾಂಕ್ಷೆಗಳ ಬೆಟ್ಟವನ್ನು ಇಟ್ಟುಕೊಂಡು ತನ್ನ ನೋವು ಸಂಕಷ್ಟಗಳನ್ನು ತನ್ನ ಮಕ್ಕಳ ಮುಂದೆ ಹೇಳ್ಕೊಂಡ್ರೆ ಎಲ್ಲಿ ತನ್ನ ಮಕ್ಕಳು ಗಾಬರಿಯಾಗ್ಬಿಡ್ತಾರೋ ಅನ್ನೋ ದುಗುಡದಿಂದಲೇ ಎಲ್ಲ ನೋವುಗಳನ್ನು ತನ್ನ ಎದೆಯಲ್ಲಿ ಬಚ್ಚಿಟ್ಕೊಂಡು ಮೇಲೆ ದೊಡ್ಡ ದನಿಯಲ್ಲಿ ಮಾತಾಡ್ತಾರೆ, ನಗ್ತಾರೆ. ಆದರೆ ಅವರ ನೋವಿನ ಆಳ ತಿಳಿಯೋದೇ ಇಲ್ಲ. ನಮಗೆ ಅಮ್ಮ ಬಂದು ತುತ್ತಿನ್ನಿಸ್ತಾಳೆ ನಿಜ, ಆದರೆ ಆ ಅನ್ನದ ತುತ್ತು ಬರೋದು ಅಪ್ಪನ ದುಡಿಮೆಯಿಂದಲೇ ಅಲ್ವಾ? ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗೋದೇ ಇಲ್ಲ. ನೋ ಪ್ರಾಬ್ಲಮ್, ನೆನ್ನೆಯ ತಪ್ಪನ್ನು ಇವತ್ತು ನಾಳೆನೂ ಮುಂದುವರಿಸೋದು ಬೇಡ. ಅಪ್ಪನ ನಾವು ಫ್ರೆಂಡ್ ಅಂತ ಕನ್ಸಿಡರ್ ಮಾಡೋಣ. ಅವ್ರ ಜೊತೆ ನಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋಣ. ಅವರ ಕಹಿ ಸಿಹಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಟ್ಲೀಸ್ಟ್ ಕುಟುಂಬದಲ್ಲಿ ಇರೋ ಅಮ್ಮ ಮಕ್ಕಳಿಗೆ ಪರಸ್ಪರ ಪರಿಚಯ ಆಗಲಿ. ಪಿತೃದೇವೋ ಭವ ಅಂತ ಹಿರಿಯರು ಹೇಳಿದ್ದಾರೆ. ತಂದೆನ ನಾವು ದೇವರಾಗಿ ಮಾಡದೆ ಹೋದರೂ ಒಬ್ಬ ಫ್ರೆಂಡ್ ರೀತಿಲಿ ಟ್ರೀಟ್ ಮಾಡೋಣ ಅಲ್ವಾ? ಬನ್ನಿ ಸ್ನೇಹಿತರೆ, ನನ್ನ ಕತೆನೂ ನಿಮ್ಮ ಕತೆ ಆಗಿದ್ರೆ ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ಲಿಸನಿಂಗ್. ಲವ್ ಮೈ ಡ್ಯಾಡ್.